ನಮಸ್ಕಾರ ವೀಕ್ಷಕರೇ, ಇವತ್ತಿನ ಒಂದು ಅವಧಿಯಲ್ಲಿ ನಾವು ಅಡೋಬ್ ಸ್ಕ್ಯಾನರ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಅಡೋಬ್ ಸ್ಕ್ಯಾನರನ್ನು ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಮಾಡಬೇಕಾದ್ರೆ ನೀವು ಅದನ್ನು ಪ್ಲೇಸ್ಟೋರ್ ಮೂಲಕ ಇನ್ಸ್ಟಾಲ್ ಮಾಡ್ಕೊಳ್ತೀರ. ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ಅಡೋಬ್ ಸ್ಕ್ಯಾನ್ ಅಂತ ಟೈಪ್ ಮಾಡಿ. ಸೊ ನಾನು ಆಗಲೇ ಟೈಪ್ ಮಾಡಿಟ್ಟಿದ್ದೆ ಅಡೋಬ್ ಸ್ಕ್ಯಾನ್ ಅಂತ ಕೊಟ್ಟು. ಸೊ ಇದನ್ನು ನೋಡಿ, ಇಲ್ಲಿ ನೀವು ಇದನ್ನು ವೀಕ್ಷಿಸ್ಬೋದು. ಅಡೋಬ್ ಸ್ಕ್ಯಾನ್ PDF ಸ್ಕ್ಯಾನರ್ ವಿತ್ OCR PDF ಕ್ರಿಯೇಟರ್, ಒಂಥರ ಬ್ಲೂಯಿಶ್ ಆಗಿದೆ ಇದರದ್ದು ಒಂದು ಐಕಾನು. ಇನ್ಸ್ಟಾಲ್ ಅಂತ ಕೊಡಿ. ಇನ್ಸ್ಟಾಲ್ ಆದ ತಕ್ಷಣ ನೀವು ಅದನ್ನು ಓಪನ್ ಅಂತ ಕೊಡಿ. ನಂತರ ನೀವು ಅಡೋಬ್ ಸ್ಕ್ಯಾನನ್ನು ಯೂಸ್ ಮಾಡಬೇಕು ಅಂದರೆ ಅದರಲ್ಲಿ ಸೈನ್ ಇನ್ ಆಗಬೇಕಾಗತ್ತೆ. ಸೊ ನಿಮ್ದು ಏನಾದರೂ ಗೂಗಲ್ ಅಕೌಂಟ್ ಇದ್ದರೆ ಗೂಗಲ್ ಅಕೌಂಟ್ ಮೂಲಕ, ಅಂದರೆ ಸೈನ್ ಇನ್ ವಿತ್ ಗೂಗಲ್ ಅಂತ ಆಗ್ಬೋದು. ನಂದು ಗೂಗಲ್ ಅಕೌಂಟ್ ಇಲ್ಲ, ನನ್ನೊಂದು ಫೇಸ್ಬುಕ್ ಅಕೌಂಟ್ ಇರೋದರಿಂದ ಸೈನ್ ಇನ್ ವಿತ್ ಫೇಸ್ಬುಕ್, ನಂತರ ಕಂಟಿನ್ಯೂ ಅಂತ ಕೊಡಿ. ಸೊ ಯು ಹ್ಯಾವ್ ಸೈನ್ಡ್ ಇನ್ ವಿತ್ ಯುವರ್ ಜಿಮೇಲ್ ಅಕೌಂಟ್, ಲೆಟ್ಸ್ ಗೋ. ಸೊ ಅಲವ್ ಅಡೋಬ್ ಸ್ಕ್ಯಾನ್ ಟು ಟೇಕ್ ಪಿಕ್ಚರ್ಸ್ ಆ್ಯಂಡ್ ರೆಕಾರ್ಡ್ ವೈಲ್ ಯೂಸಿಂಗ್ ಆ್ಯಪ್ ಅಂತ ಕೊಡಿ. ಸೊ ಕೊಟ್ಟ ತಕ್ಷಣ ಈ ರೀತಿ ನಿಮ್ಮ ಒಂದು ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಎರಡು ರೀತಿಯಲ್ಲಿ ನೀವು ಈ ನಿಮ್ಮ ಇಮೇಜಸ್ಗಳ PDFನ್ನು ಮಾಡಬಹುದು. ಒಂದು, ಈ ಇಮೇಜಸ್ಗಳನ್ನು ನಿಮ್ಮ ಗ್ಯಾಲ್ರಿಯಿಂದನೇ ತೆಗೆದು ಅದನ್ನು ನೀವು PDF ಮಾಡ್ಬೋದು. ಸೊ ನಾನು ಇಮೇಜಸ್ಸಿಗೆ ಹೋಗಿದ್ದೀನಿ. ಇಲ್ಲಿ ನಾನು ಒಂದು ಎರಡು ಮೂರು ಫೈಲ್ಸ್ಗಳನ್ನು ಚೂಸ್ ಮಾಡಿ ಆ್ಯಡ್ ಫ್ರಮ್ ಫೋಟೋಸ್ ಓಕೆ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸೆಲೆಕ್ಟ್ ಆಗಿದೆ ನೋಡಿ, ಪೇಜ್ ಮೂರು ಪೇಜಸ್ಗಳನ್ನು ನಾನು ಸೆಲೆಕ್ಟ್ ಮಾಡಿದೆ, ಪೇಜ್ 1 of 3. ಸೊ ಇದನ್ನೇನಾದರೂ ನೀವು ಕ್ರಾಪ್ ಮಾಡಬೇಕು ಅಥವಾ ಏನಾದರೂ ಮಾಡಬೇಕು ಅಂದರೆ ಆ ಎಡಿಟಿಂಗನ್ನು ನೀವಿಲ್ಲಿ ಮಾಡಬಹುದು. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಅದನ್ನು ಇಲ್ಲಿ ಬಳಕೆ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ಅದನ್ನು ಮಾಡಿ. ನಂತರ ರೊಟೇಟ್ ಮಾಡಬೇಕು ಅನಿಸಿದ್ರೆ ರೊಟೇಟ್ ಮಾಡಿ, ಇಲ್ಲ ಅದು ಸರಿಯಾಗಿದೆ ಅಂತಂದರೆ ಬೇರೆ ಒಂದು ಅಡ್ಜಸ್ಟ್ಮೆಂಟ್ಸ್, ಇವಾಗ ಬಾರ್ಡರ್ ಅಡ್ಜಸ್ಟ್ಮೆಂಟ್ಸ್ ಮಾಡಿದ್ರಿ ಓಕೆ ಅಂತ ಕೊಡಿ. ನೆಕ್ಸ್ಟ್ ಅದರ ಕಲರನ್ನು ಏನಾದರೂ ನೀವು ಚೇಂಜ್ ಮಾಡಬೇಕು ಅಂದರೆ, ಇವಾಗ ಬ್ರೈಟ್ನೆಸ್ ಹೆಚ್ಚಿಗೆ ಮಾಡಬೇಕು ಅಂದರೆ ನೋಡಿ, ಇದು ಒರಿಜಿನಲ್ಲು, ಇದು ಸ್ವಲ್ಪ ಆಟೋ ಕಲರು, ಬ್ರೈಟಾಗಿ ಕಾಣಿಸುತ್ತೆ. ಇದು ವೈಟ್ ಬೋರ್ಡು, ಸೊ ಇದು ಬ್ಲ್ಯಾಕ್ ಆ್ಯಂಡ್ ವೈಟು, ಗ್ರೇ ಸ್ಕೇಲ್ ಅಂತಂದರೆ. ಸೊ ಈ ರೀತಿ ನಿಮ್ಗೆ ಯಾವ್ದು ಬೇಕೋ ನೀವು ಅಲ್ಲಿ ಕಲರನ್ನು ಚೂಸ್ ಮಾಡ್ಕೊಳ್ಬೋದು. ನಾನು ಒರಿಜಿನಲನ್ನು ಹಾಗೆ ಇಡ್ತಾ ಇದ್ದೀನಿ. ನಂತರ ಕ್ಲೀನಪ್. ಕ್ಲೀನಪ್ ಅಂತಂದರೆ ನಿಮ್ಗೆ ಅನ್ವಾಂಟೆಡ್ ಮ್ಯಾಟ್ರನ್ನು ಇರೇಸ್ ಮಾಡೋದು. ಸೊ ಇಲ್ಲಿ ಆ ಇರೇಸರ್ ಸೈಜನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಬಹಳ ಏರಿಯಾನ ನೀವು ಕ್ಲೀನ್ ಮಾಡಬೇಕು ಅಂದರೆ ಈ ಸೈಜ್ ದೊಡ್ಡದಿರಲಿ, ಸ್ವಲ್ಪನೇ ಏರಿಯಾ ಕ್ಲೀನ್ ಮಾಡಬೇಕು ಅಂದರೆ ಸ್ವಲ್ಪ ಶಾರ್ಪ್ ಎಜ್ಜಸ್ ಬೇಕಾಗುತ್ತೆ. ಆವಾಗ ಸೈಜ್ ಚಿಕ್ಕದಿಟ್ಕೊಳ್ಳಿ. ಸೈಜ್ ಚಿಕ್ಕದಿಟ್ಕೊಂಡು ನೋಡಿ, ನಾನು ಇವಾಗ ಇಲ್ಲಿ ಇರೇಸ್ ಮಾಡ್ತಾ ಇದ್ದೀನಿ ಇದನ್ನು. ಸೊ ಇದನ್ನು ಈ ಥರ ಇರೇಸ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡವಾಗಿರೋದನ್ನು ನೀವು ಈ ಥರ ತೆಗಿಬಹುದು. ಓಕೆ, ಸೊ ಇದೆಲ್ಲ ಹೊರಟು ಹೋಗ್ಬಿಡುತ್ತೆ. ಸೊ ನಾನು ಸ್ವಲ್ಪ ಏರಿಯಾ ದೊಡ್ಡದಿಟ್ಕೊಂಡು ಪೂರ್ತಿ ಕ್ಲೀನಪ್ ಮಾಡಿಬಿಡ್ತಾ ಇದ್ದೀನಿ. ಈ ಥರ ಮಾಡ್ಬೋದು. ನೀವಲ್ಲಿ ಏನಾದರೂ ಕಲರ್, ಬೇರೆ ಕಲರನ್ನು ನೀವು ಫಿಲ್ ಮಾಡಬೇಕು ಅಂತಂದರೆ ಫಿಲ್ ವಿತ್ ಸೆಲೆಕ್ಟೆಡ್ ಕಲರ್ ಕೊಡಿ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಚೂಸ್ ಮಾಡಿ ನೀವು ಅದನ್ನು ಅಲ್ಲಿ ಬಳಕೆ ಮಾಡ್ಬೋದು. ಈ ಸೈಜನ್ನು ನೀವು ವೇರಿ ಮಾಡೋದ್ರ ಮೂಲಕ ಅದರ ಗಾತ್ರವನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಒನ್ಸ್ ಯು ಆರ್ ಡನ್ ಕ್ಲಿಕ್ ಓಕೆ. ಬೇಡವಾದರೆ ಅದನ್ನು ಏನು ಮಾಡಿಬಿಡಿ, ಅಂಡು ಆದರೂ ಮಾಡಿ ಅಥವಾ ಅದನ್ನು ಕ್ಯಾನ್ಸಲ್ ಮಾಡಿ. ನೆಕ್ಸ್ಟು ರೀಸೈಜ್. ರೀಸೈಜ್ ಅಂತಂದರೆ ನೀವು ಅದನ್ನು A4 ಸೈಜಲ್ಲಿ ನೀವು ಏನೋ ಪ್ರಿಂಟ್ ತೆಕ್ಕೋಬೇಕು ಅಂದರೆ A4 ಸೈಜಿಗೆ ನೀವು ಅದನ್ನು ಫಿಟ್ ಮಾಡಿ. A4 ಸೈಜ್ ಪೇಪರ್ ಕೊಡ್ತಾ ಇದ್ದೀನಿ. ಇದು ಲ್ಯಾಂಡ್ಸ್ಕೇಪಲ್ಲಿ, ಇದು ಪೋರ್ಟ್ರೇಟಲ್ಲಿ. ಇನ್ ಕೇಸ್ ಇಫ್ ಯು ಆರ್ ಟೇಕಿಂಗ್ ಪ್ರಿಂಟ್ ಔಟ್, ಇಷ್ಟು ನಿಮಗೆ ಆ ಪೇಪರಲ್ಲಿ ಬರುತ್ತೆ ಅಂತ ಅರ್ಥ. ಸೊ ಇಫ್ ದಿಸ್ ಇಸ್ ಡನ್, ನೆಕ್ಸ್ಟ್ ಅಂತ ಹೋಗಿ. ಸೆಕೆಂಡ್ ಪೇಜಿಗೂ ಕೂಡ ನೋಡಿ, ಇದು ನಾನು ಡಿಫಾಲ್ಟಾಗಿ ತೊಗೊಳ್ತಾ ಇದ್ದೆ ರೀಸೈಜ್ ಪೇಪರು. ಇದು ಬೇಕು ಅಂದರೆ ಇದು ಹೀಗೆ ಇಟ್ಕೊಳ್ಳಿ, ಇಲ್ಲ ಇದನ್ನು ನೀವು ಲ್ಯಾಂಡ್ಸ್ಕೇಪ್ ಮಾಡಬೇಕು ಅನ್ನೋ ಹಾಗಿದ್ರೆ ಇದನ್ನು ನೀವು ಲ್ಯಾಂಡ್ಸ್ಕೇಪ್ ಕೂಡ ಮಾಡಬಹುದು. ಸೊ ಇಟ್ ಇಸ್ ಲೆಫ್ಟ್ ಟು ಯು, ಡನ್. ಈ ಥರ ಕೊಟ್ಟು ಈ ಹೆಸರನ್ನು ಕೂಡ ನೀವಿಲ್ಲಿ ಚೇಂಜ್ ಮಾಡ್ಬೋದು. ಸೊ ನಾನು ಇವಾಗ RSA ಅಂತ ಹಾಕ್ತಾ ಇದ್ದೀನಿ. RSA ರೀನೇಮ್ ಅಂತ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪು ಸೇವ್ ಆ್ಯಸ್ PDF. ಸೊ ಇದು ಇವಾಗಿಲ್ಲಿ ನೀವು ನೋಡಬಹುದು RSA ಸೇವ್ ಆ್ಯಸ್ PDF. ಇದನ್ನು ನೀವು ಒಂದು ಫೋಲ್ಡ್ರಲ್ಲಿ ಕೂಡ ಹಾಕ್ಕೋಬೋದು. ನಾನು ನಂತರ ನಿಮಗದನ್ನು ತೋರಿಸ್ತಾ ಇದ್ದೀನಿ. ಇವಾಗ ನಾವು ನೋಡಿದ್ದು ನಮ್ಮ
ಗ್ಯಾಲ್ರಿಯಿಂದ ಫೋಟೋಸ್ಗಳನ್ನು ತೆಗೆದು ನಾವು ಅದನ್ನು ಪಿ ಡಿ ಎಫ್ ಮಾಡಿದ್ದೀವಿ. ಇವಾಗ ನಾನು ಡೈರೆಕ್ಟಾಗಿ ಮಕ್ಕಳು ಆನ್ಸರ್ ಪೇಪರನ್ನು ಕ್ಲಿಕ್ ಮಾಡಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ನೀವು ಕ್ಯಾಮ್ರಾದ ಮೇಲೆ ನೀವು ಕ್ಲಿಕ್ ಮಾಡಿ, ಕ್ಯಾಮ್ರಾದ ಮೇಲೆ ಕ್ಲಿಕ್ ಮಾಡಿಕೊಂಡು ಇದು ಫಸ್ಟ್ ಪೇಜು. ಸೊ ಇಫ್ ದಿಸ್ ಇಸ್ ಓಕೆ ಕಂಟಿನ್ಯೂ ಅಂತ ಕೊಡಿ. ಸೊ ಒನ್ ಪೇಜ್ ಫೋಟೋ ತೆಗೆದಾಯಿತು. ನೆಕ್ಸ್ಟ್ ಎರಡನೇ ಪೇಜು, ಅದು ಬಾರ್ಡರ್ಸ್ಗಳನ್ನು, ಈ ಬ್ಲೂ ಪಾಯಿಂಟ್ಸ್ ಏನಂದರೆ ಬಾರ್ಡರ್ಸ್ಗಳನ್ನು ಚೂಸ್ ಮಾಡ್ತಾ ಇದೆ. ಎರಡು ಪೇಜ್ ಆಯಿತು. ನೆಕ್ಸ್ಟು ಇವಾಗಿದು ಮೂರನೇ ಪೇಜು, ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಸೊ ನನಗೆ ಸಾಕು, ಇವಾಗ ನಾನು ಮೂರು ಪೇಜಸ್ಗಳನ್ನು ನಾನು ಸ್ಕ್ಯಾನ್ ಮಾಡಿದೆ. ಪೇಜಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಪೇಜಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡಬಹುದು ಪೇಜ್ ಒನ್, ಟೂ ಆ್ಯಂಡ್ ತ್ರೀ. ದೀಸ್ ಆರ್ ದ ತ್ರೀ ಪೇಜಸ್ ದ್ಯಾಟ್ ಯು ಹ್ಯಾವ್ ಪಿಕ್ಚರೈಸ್ಡ್. ಸೊ ಇಲ್ಲಿ ನಾನು ಇವಾಗ ಇದನ್ನು ರೀನೇಮ್ ಮಾಡ್ತಾ ಇದ್ದೀನಿ. ಇದನ್ನು ಜಸ್ಟ್ ಫಾರ್ ಕನ್ವೀನಿಯನ್ಸ್ ಎ ಬಿ ಸಿ ಅಂತ ಕೊಡ್ತಾ ಇದ್ದೀನಿ ರೀನೇಮ್. ಸೊ ಇಲ್ಲಿ ನೀವು ಏನೇನಾದರೂ ಅಲ್ಟ್ರೇಷನ್ ಮಾಡ್ಕೊಳ್ಬೇಕು ಅಂದರೆ ಈ ಹಿಂದೆ ಹೇಳಿದ ಹಾಗೆ ಕ್ರಾಪ್ ಮಾಡಬಹುದು, ಕಲರ್ ಚೇಂಜ್ ಮಾಡಬಹುದು, ರೊಟೇಟ್ ಮಾಡ್ಬೋದು, ಕ್ಲೀನ್ ಮಾಡ್ಬೋದು, ಬೇಡವಾಗಿರುವಂತಹ ಅಂಶಗಳನ್ನು ನೀವು ತೆಗೆದುಹಾಕ್ಬೋದು. ಸಪೋಸಿಂಗ್ ನನಗಿಲ್ಲಿ ಲಾಸ್ಟ್ ಎರಡು ಲೈನ್ ನನಗೆ ಬೇಡವಾಗಿತ್ತು, ಸೊ ನಾನು ಕ್ಲೀನಪ್ ಚೂಸ್ ಮಾಡ್ತೀನಿ. ಕ್ಲೀನಪ್ ಚೂಸ್ ಮಾಡಿ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಆ ಸೈಜ್ ಪೆನ್ನಿನ ಸೈಜನ್ನು ಚೂಸ್ ಮಾಡಿಕೊಂಡು ನೋಡಿ, ಇಲ್ಲಿ ನಾನು ಲಾಸ್ಟ್ ಎರಡು ಲೈನನ್ನು ಇರೇಸ್ ಮಾಡ್ತಾ ಇದ್ದೀನಿ. ಸೊ ಬೇಡವಾಗಿರೋ ಮಾಹಿತಿಯನ್ನು ನಾನಿಲ್ಲಿ ಇರೇಸ್ ಮಾಡ್ತಾ ಇದ್ದೀನಿ ಈ ಥರ. ಓಕೆ, ಸೊ ಡನ್ ಅಂತ ಕೊಡಿ. ನಂತರ ರೀಸೈಜಿಗೆ ಹೋಗಿ ಏನು ಮಾಡಿರಿ, ಪೇಪರ್ ಸೈಜು ನಿಮ್ಗೆ ಯಾವ ಪೇಪರ್ ಸೈಜಲ್ಲಿ ಬೇಕು, ಎ ಫೋರಲ್ಲಿ ಬೇಕು ಅಂತಂದರೆ ಎ ಫೋರಲ್ಲಿ ನೋಡಿ, ಇದು ಪೇಜ್ ಫಸ್ಟ್ ಪೇಜು, ಸೆಕೆಂಡ್ ಪೇಜು, ಥರ್ಡ್ ಪೇಜು ಈ ರೀತಿ ಕಾಣಿಸುತ್ತೆ. ಓಕೆ ಅಂತ ಹೇಳಿ ನೆಕ್ಸ್ಟು. ಇನ್ ಕೇಸ್ ನೀವು ಇದನ್ನು ಫೋಟೋ ತೆಗಿಬೇಕಾದ್ರೆ ಎರಡನೇ ಪೇಜನ್ನು ಮೂರನೇ ಪೇಜಸ್ ಶಫಲ್ ಆಗಿ ನೀವು ಫೋಟೋ ತೆಗೆದುಬಿಟ್ಟಿದ್ರೆ ಇಲ್ಲಿ ರೀಆರ್ಡರ್ ಮಾಡೋದಕ್ಕೂ ಕೂಡ ನಿಮಗೆ ಅವಕಾಶ ಇದೆ. ಸೊ ರೀಆರ್ಡರ್ ಅಂತ ಟ್ಯಾಪ್ ಮಾಡಿ ಆ ಪರ್ಟಿಕ್ಯುಲರ್ ಪೇಜ್ ಮೇಲೆ ನೀವು ಏನು ಮಾಡಿ ಲಾಂಗ್ ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡಿ ನೀವು ಅದನ್ನು ರೀಆರ್ಡರ್ ಮಾಡ್ಬೋದು. ಆ ಪೊಸಿಷನನ್ನು ಏನು ಮಾಡ್ಬೋದು, ಈ ಥರ ಚೇಂಜ್ ಮಾಡಬಹುದು, ಶಫಲ್ ಮಾಡ್ಬೋದು, ಲೆಫ್ಟ್ ಇಂದ ರೈಟು ಅಥವಾ ಈ ಥರ ನೀವು ಅದನ್ನು ರೀಆರ್ಡರ್ ಕೂಡ ಮಾಡ್ಬೋದು. ಡನ್ ಅಂತ ಕೊಟ್ಟೆ. ನಂತರ ಇವಾಗ ಎಲ್ಲ ನಿಮ್ಮ ಏನು ಎಡಿಟಿಂಗ್ ಮಾಡೋದಿದೆಯೋ ಅದನ್ನು ಮಾಡಿದ ನಂತರ ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಕೊಡಿ. ಸೊ ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಕೊಟ್ಟಾದಮೇಲೆ ಇಲ್ಲಿ ನೀವು ನೋಡ್ಬೋದು. ಸೊ ಮೊದಲೇದು ನಾನು ಆರ್ ಎಸ್ ಎ ಅಂತ ಸೇವ್ ಮಾಡಿದ್ದೆ, ಎರಡನೇದು ಎ ಬಿ ಸಿ ಅಂತ ಸೇವ್ ಮಾಡಿದ್ದೆ. ಇದನ್ನೇ ನೀವು ಶೇರ್ ಅಂತ ಹೋಗಿ ಶೇರ್ ಲಿಂಕ್ ಅಥವಾ ಶೇರ್ ಎ ಕಾಪಿ ಅಂತ ಹೇಳಿ ಸಂಬಂಧಪಟ್ಟಂತಹ ಗ್ರೂಪ್ಗಳಿಗೆ ನೀವು ಅದನ್ನು ಸೆಂಡ್ ಮಾಡಬಹುದು. ಸೊ ಈ ರೀತಿ ನೀವು ಅದನ್ನು ಸಂಬಂಧಪಟ್ಟಂತಹ ಗ್ರೂಪಿಗೇನು ಮಾಡಿ ಸೆಂಡ್ ಮಾಡಿ. ಇಲ್ಲದೆ ಹೋದರೆ ನಿಮ್ಮದೇ ಆದಂತಹ ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡಿ. ಇಲ್ಲಿ ಆ ಮೂರು ಚುಕ್ಕಿಗಳ ಮೇಲೆ ಕ್ಲಿಕ್ ಮಾಡಿ ಕ್ರಿಯೇಟ್ ಅ ನ್ಯೂ ಫೋಲ್ಡರ್ ಅಂತ ಕೊಡಿ. ಕ್ರಿಯೇಟ್ ಅ ನ್ಯೂ ಫೋಲ್ಡರ್ ಮೇಲೆ ನೀವು ಇವಾಗ ಎಕ್ಸಾಮ್ಸ್ ಅಂತ ಹೇಳಿ ನಾನು ಒಂದು ಫೋಲ್ಡರನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಎಕ್ಸಾಮ್ ಅಂತ ಕ್ರಿಯೇಟ್ ಅಂತ ಕೊಟ್ಟೆ. ಸೊ ಇಲ್ಲೊಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ಸೊ ಈ ಎಕ್ಸಾಮ್ ಇದರಲ್ಲಿ ನೀವು ಫೈಲನ್ನು ಮೂವ್ ಮಾಡಬೇಕು ಅಂತಂದರೆ ಜಸ್ಟ್ ನೀವೇನು ಮಾಡಬೇಕು ಅಂತಂದರೆ, ಇವಾಗ ನೀವು ಇದನ್ನು ನ್ಯೂಲಿ ಕ್ರಿಯೇಟ್ ಮಾಡಿದ್ದೀರಲ್ವಾ, ಇದನ್ನು ಚೂಸ್ ಮಾಡಿ ಇಲ್ಲಿ ನೋಡಿ ಮೂವ್ ಫೈಲ್ ಅಂತ ಇದೆ ಒಂದು ಶೇರ್ ಮಾರ್ಕ್ ಪಕ್ಕದಲ್ಲೇ, ಇದರ ಮೇಲೆ ಕ್ಲಿಕ್ ಮಾಡಿ ಯಾವ ಫೋಲ್ಡ್ರಿಗೆ ಇದನ್ನು ನೀವು ಮೂವ್ ಮಾಡಬೇಕಾಗಿದೆಯೋ ಅದರ ಮೇಲೆ ಟ್ಯಾಪ್ ಮಾಡಿ ಮೂವ್ ಅಂತ ಕೊಡಿ. ಸೊ ಇದೊಂದು ಸ್ವಲ್ಪ ಟೈಮನ್ನು ತೆಗೆದುಕೊಳ್ಳುತ್ತೆ. ಅದೇ ರೀತಿ ಇದನ್ನು ಕೂಡ ನಾನು ಇವಾಗ ಲಾಂಗ್ ಪ್ರೆಸ್ ಮಾಡ್ತಾ ಇದ್ದೀನಿ, ಮೂವ್ ಅಂತ ಹೇಳಿ ಎಕ್ಸಾಮ್ ಫೋಲ್ಡ್ರಲ್ಲಿ ಹಾಕ್ತಾ ಇದ್ದೀನಿ, ಮೂವ್ ಅಂತ ಕೊಡ್ತಾ ಇದ್ದೀನಿ. ಸೊ ಇವಾಗ ನಾವು ಚೆಕ್ ಮಾಡಬಹುದು. ಇಲ್ಲಿ ಹೋಗಿ ವಾಪಸ್ ನಾನು ಪೂರ್ತಿ ಬಂದು ನನ್ನ ಒಂದು ಅಡೋಬನ್ನು ಓಪನ್ ಮಾಡ್ತಾ ಇದ್ದೀನಿ. ಹೋಮಿಗೆ ಹೋಗೋಣ. ಹೋಮಿಗೆ ಹೋಗಿ ವ್ಯೂ ಆಲ್ ಸ್ಕ್ಯಾನ್ಸ್ ಮೇಲೆ ಕೊಡಿ. ವ್ಯೂ ಆಲ್ ಸ್ಕ್ಯಾನ್ಸಲ್ಲಿ ಎಕ್ಸಾಮ್ ಫೋಲ್ಡರು, ಸೊ ಆ ಎರಡು ಫೈಲ್ಸ್ಗಳನ್ನು ಇಲ್ಲಿ ನೀವು ಕಾಣಬಹುದು. ಈ ರೀತಿ ನಾವು ಅಡೋಬ್ ಸ್ಕ್ಯಾನರನ್ನು ಬಳಸಬೇಕಾಗತ್ತೆ. ಧನ್ಯವಾದ.